ವೆಲ್ಕಮ್ ಬ್ಯಾಕ್. ಯಾವಾಗ ಇಡ್ಲಿ ನನಗೆ ಬೋರಿಂಗ್ ಫುಡ್ ಅಂತ ಹೇಳಿದ್ರು ಎಡ್ವರ್ಡ್ ಅನ್ನೋ ಪ್ರೊಫೆಸರ್, ಆ ನಂತರ ಸಾಕಷ್ಟು ನೆಟ್ನಲ್ಲಿ ಅದರ ಮೇಲೆ ಅನೇಕ ಪಾಠ ಮಾಡುವಂತಹ ಪ್ರಯತ್ನ ಆಯಿತು. ಇದೆಲ್ಲ ಆದ್ಮೇಲೆ ಏನಾಯಿತು, ನೆಟ್ನಲ್ಲಿ ಇಡ್ಲಿ ಏಟು ಬಿದ್ದ ತಕ್ಷಣ ಪ್ರೊಫೆಸರ್ ತಣ್ಣಗಾಗ್ಬಿಟ್ರು. ನನಗೆ ದೋಸೆ ಮತ್ತು ಅಪ್ಪಮ್ ಅಂದರೆ ತುಂಬ ಇಷ್ಟ ಅಂತ ಎಡ್ವರ್ಡ್ ಹೇಳಿಕೆಯನ್ನು ಕೊಟ್ಟರು. ಟ್ವೀಟ್ ಮಾಡಿ ಸಮಜಾಯಿಷಿಯನ್ನು ಕೂಡ ಬ್ರಿಟಿಷ್ ಪ್ರೊಫೆಸರ್ ನೀಡುವ ಪ್ರಯತ್ನವನ್ನು ಮಾಡಿದ್ರು. ಸೌತ್ ಇಂಡಿಯನ್ಸ್ ಅಂತ ಸರ್ ಇಡ್ಲಿಯಲ್ಲೇ ಫೇಮಸ್ ಆಗಿರುತ್ತೆ. ಸೊ ಅವ್ರು ಯಾರೋ ಒಬ್ರು ಹೇಳಿದಾರೆ ಅಂತಂದೇ ನಾವು ಇದು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಆಲ್ ಓವರ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೋ ಹೋದ್ರೂ ಇಡ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುತ್ತೆ. ಸೊ ಇಡ್ಲಿ ಬಗ್ಗೆ ಯಾವುದೇ ರೀತಿಯಾದಂತ ಯಾರು ಆ ಥರ ಮಾತಾಡಿಲ್ಲ ಇದುವರೆಗೆ, ಎಲ್ಲೋ ಒಂದು ಕಡೆ ಏನೋ ಮಿಸ್ ಆಗಿರೋದನ್ನ ಈ ಥರ ಹೇಳಿರ್ಬೋದು ಅಷ್ಟೇ. ಅದೇನು ಇಲ್ಲ ಸರ್, ನಮ್ಮವರು ಯಾವುದೇ ರೀತಿಯಾದಂತ ಆ ಥರ ಕಂಪ್ಲೇಂಟ್ಸ್ಗಾಗಿ ಯಾವ್ದೇ ಬರಲ್ಲ, ತುಂಬ ಇಡ್ಲಿ ಎಲ್ಲ ಚೆನ್ನಾಗಾಗೆ ಮೂವ್ ಆಗುತ್ತೆ, ನಮ್ಮಲ್ಲಿ ಯಾವುದೇ ತೊಂದರೆ ಇಲ್ಲ. ಅದು ಉಡುಪಿ ಇಡ್ಲಿ ಅಂತ ತುಂಬ ಸೂಪರ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಹೋಗಿರುತ್ತೆ. ಸೊ ಆ ಥರದ್ದೇನು ತೊಂದರೆ ನಮ್ಮಲ್ಲಿ ಇಲ್ಲ. ಸೊ ಅವರಿಗೆ ಇಡ್ಲಿ ಬಗ್ಗೆ, ಯಾಕಂದ್ರೆ ಔಟ್ ಸೈಡ್ನವರಿಗೆ ಇಡ್ಲಿ ಇದೆಲ್ಲ ಅಂತಂದ್ರೆ ಫುಡ್ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿರಲ್ಲ. ಸೊ ಆದ್ರಿಂದ ಆ ಥರ ಅವ್ರು ಹೇಳಿರ್ಬೋದು ಅಷ್ಟೇ. ಇಡ್ಲಿ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಹೋತಂದ್ರೆ ಅವ್ರ ಸಾಂಬಾರ್ ಆಗಿರ್ಬೋದು, ಇಡ್ಲಿ ಮಾಡುವಂಥ ರೀತಿ ಆಗಿರ್ಬೋದು, ಇಡ್ಲಿಯಲ್ಲಿ ವೆರೈಟಿ ವೆರೈಟಿ ಇಡ್ಲಿ ಸೇರುತ್ತೆ. ಸೊ ಅದು ಚೆನ್ನಾಗಿರುತ್ತೆ. ಸೊ ಅದರಿಂದ ಒಟ್ಟಾರೆ ಇಡ್ಲಿಯ ರುಚಿ ಏನು, ಇಡ್ಲಿಯ ಬಗ್ಗೆ ಏನೇನು ಮಾಹಿತಿ ಇದೆ ಅಂತ ಎಲ್ಲರೂ ಕೂಡ ಪ್ರೊಫೆಸರ್ಗೆ ತಿಳಿಸ್ಕೊಟ್ರು. ಆ ನಂತರ ಅಂತೂ ಸಪ್ಪಗಾಗ್ಬಿಟ್ರು ಪ್ರೊಫೆಸರ್. ಸೌತ್ ಇಂಡಿಯಾ ತಿಂಡಿ ಕೂಡ ನನಗೆ ಇಷ್ಟ ಅನ್ನುವಂತಹ ಸಮಜಾಯಿಷಿಯನ್ನ ಕೊಟ್ರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.